ನೀವು ನೋಡುತ್ತಿರುವ ಇವರು ಜಿ ಮಲ್ಲಿಕಾ ಬಸವರಾಜ್ ಕರ್ನಾಟಕ ಲೇಖಕಿಯರ ಸಂಘದ ತುಮಕೂರು ಜಿಲ್ಲಾಧ್ಯಕ್ಷರು ಮೊನ್ನೆ ಮಲ್ಲಿಕಾ ಮೇಡಮು ಮಂಜಣ್ಣ ನೀವು ಕವಯತ್ರಿಯರ ಪದ್ಯಗಳನ್ನು ವಾಚಿಸಿ ಅಂತ ಒಂದು ಸಲಹೆಯನ್ನು ಕೊಟ್ಟರು ನಾನಾಗ ಮೇಡಮ್ ನೀವೇ ನಮ್ಮ ಜಿಲ್ಲೆಯ ಲೇಖಕಿಯರ ಪದ್ಯಗಳನ್ನು ಆಯ್ಕೆ ಮಾಡಿ ಕಳಿಸ್ಕೊಡಿ ಅಂತ ಕೇಳಿಕೊಂಡೆ ಅವರು ನಾಲ್ಕೈದು ಕವಯತ್ರಿಯರ ಪದ್ಯಗಳನ್ನು ನಾನೇ ಕೇಳಿದ್ದರಿಂದ ಅವ್ರದ್ದೊಂದು ಪದ್ಯವನ್ನು ಕಳಿಸಿಕೊಟ್ಟಿದ್ದಾರೆ ನಾನೀಗ ಅವರದೊಂದು ಪದ್ಯವನ್ನು ವಾಚಿಸ್ತೇನೆ ಅದಕ್ಕೆ ಮುಂಚೆ ನೀವು ನೋಡುತ್ತಿರುವ ಈ ನೇಟಿವ್ ನೆಸ್ಟ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೇನೆ ನಾನೀಗ ಓ ಓದಲಿರುವ ಮಲ್ಲಿಕಾ ಮೇಡಮ್ ಪದ್ಯದ ಶೀರ್ಷಿಕೆ ಮೊಳಕೆ ಹುರಳಿ ಕಾಳು ಮತ್ತು ಹೆತ್ತೊಡಲು ಇದು ಒಂದು ಕಥನ ಕವನ ತುಂಬ ಚೆನ್ನಾಗಿದೆ ಸಂಪೂರ್ಣವಾಗಿ ಕೇಳಿಸ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಕವಿತೆಯ ವಾಚನವನ್ನು ಶುರು ಮಾಡ್ತೇನೆ ಬಯಸಿ ಬಯಸಿ ಹುರಳಿ ನೆನೆಸಿ ಮೊಳಕೆ ಕಟ್ಟಿ ಮಾಡಿದರೆ ಸಾರು ಉಣ್ಣಲಾರರು ಅತ್ತೆ ಅಗುಳಗಳು ಈಚುಕಿಚುಕಿ ಹೊರ ನಡೆಯುವರು ಸಿಟ್ಟು ಸೊಸೆಗೆ ಚಿನ್ನದ ಚಮಚ ಕಚ್ಚಿಕೊಂಡೇ ಹುಟ್ಟಿದವಳಿಗೆ ನನ್ನಂತವಳೆ ತಿನ್ನುತ್ತೇನೆ ಹುರಳಿ ಮಗನಿಂದಾಗಿ ಸಿರಿತನ ಕಂಡ ಇವರಿಗೆ ಯಾಕೆ ಸೇರದು ಹೇಳಿ ಅತ್ತೆಗೆ ಹುರಳಿ ತಿನ್ನಿಸಲೇಬೇಕೆಂಬ ಕೆಟ್ಟ ಹಠ ಸೊಸೆಗೆ ಹುರಳಿ ಸಾರು ಮಾಡಿದ ದಿನ ಮುಖ ಮಾಡಿ ಸಪ್ಪಗೆ ಅತ್ತೆ ಸೇರುವರು ಮೂಲೆಗೆ ಕೊನೆಗೊಮ್ಮೆ ಪಟ್ಟಿ ಹಿಡಿದು ಕೇಳಿದಳು ಸೊಸೆ ಯಾಕೆ ಹೇಳಿ ನಿಮಗೆ ಸೇರದು ಹುರಳಿ ಸದಾ ಮೌನದ ಮೊಟ್ಟೆಯಂತಿದ್ದ ಅತ್ತೆ ಬಿಚ್ಚಿದಳು ನೆನಪ ಸುರಳಿ ಭೀಕರ ಬರಗಾಲದು ನಿನ್ನ ಗಂಡ ಮೂರ್ನಾಲ್ಕು ವರ್ಷದವನಿರಬಹುದು ಮೂರು ಮೂರು ವರ್ಷ ಮಳೆ ಹೋಗಿ ಕೆರೆ ಕುಂಟೆ ಬತ್ತಿ ತೋಟ ತುಡಿಕೆ ಒಣಗಿ ತಂಕಟೆ ಚಕ್ಕೆ ಬಡದು ಬಟಾಣಿ ತಂದು ಹುರಿದು ಜೀವ ಹಿಡಿದಿದ್ದಾಗ ಅಂಗೈನಲ್ಲಿ ಯಾರೋ ಪುಣ್ಯಾತ್ಮರು ಕೊಟ್ಟ ಒಂದಿಷ್ಟು ಮೊಳಕೆ ಹುರಳಿ ಬೇಯಿಸಲಿಟ್ಟು ಒಲೆ ಮೇಲೆ ನೀರಿಗೋಗಿದ್ದೆ ಒಂದು ಮೈಲಿ ಅಳುವ ತಮ್ಮನಿಗಾಗಿ ಕಾಳು ತೋಡಲು ಹೋಗಿ ಸುಟ್ಟು ಹೋದಳು ಮಗಳು ಬೆಂಕಿ ತಾಗಿ ಅಂದಿನಿಂದಲೂ ಹೀಗೆ ಉರುಳಿ ಇಳಿಯದು ನನ್ನ ಗಂಟಲೊಳಗೆ ಮೊಳಕೆ ಹುರಳಿ ಕಾಳು ಸಿಡಿವಂತ ನೋವುಗಳು ಹೆತ್ತೊಡಲ ಸುಡುತ್ತಿರುವ ಸಂಕಟದ ಹುರಿಗೆ ಚಿನ್ನದ ಚಮಚ ಕರಗಿ ಬಿಕ್ಕಿದಳು ಸೊಸೆ ಮುದ್ದು ಅತ್ತೆಮ್ಮ ಮರೆತು ಬಿಡಿ ಆ ಮಗಳ ಕೊಡುವೆ ನಿಮಗೆ ಮೊಮ್ಮಗಳ ಓಚ್ಚ ಎಷ್ಟು ಮಕ್ಕಳನ್ನು ಎತ್ತಿ ಇಳಿಸಿದರೇನು ಮರೆಯಲಾದಿತಿ ಆ ನತದೃಷ್ಟ ಮಗಳ ಹಿಡಿ ಕಾಳಿಗಾಗಿ ಜೀವತೆತ್ತವಳ ಅಳಬೇಡ ಎದ್ದೇಳು ನಿನಗೆ ಬಾರದಿರಲಿ ನನ್ನ ಗೋಳು ವಾರಕ್ಕೊಮ್ಮೆಯಾದರೂ ನೀ ತಿನ್ನುತ್ತಿರು ಮೊಳಕೆ ಹುರಳಿ ಕಾಳು ಎಲ್ರಿಗೂ ನಮಸ್ಕಾರ ಕತೆ ಕಥಾ ಕವನ ನಿಜವಾಗಿಯೂ ಅದರ ಒಂದು ಅನುಭವ ನೋವಿನಿಂದ ನಮ್ಮನ್ನು ಹಿಂಡ್ತದೆ ಎಲ್ರಿಗೂ ಧನ್ಯವಾದಗಳು